ಇಂದು ಭಗತ್ ಸಿಂಗ್ ಅವರ ಜಯಂತಿ. ವೀರಪುತ್ರ ಭಗತ್ ಸಿಂಗ್ ಅವರಿಗೆ ಶತಶತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಆ ಭಗತ್ ಸಿಂಗ್ ಅವರ ಒಂದು ಕ್ರಾಂತಿಕಾರಿಯನ್ನ ನಾವು ಪ್ರೇರಕವಾಗಿದ್ದೇವೆ. ನಿಜವಾಗ್ಲೂ ಸಹ ಮಹಾನ್ ವ್ಯಕ್ತಿಗೆ ನಾವು ಇವತ್ತು ದಿನ ನಮನವನ್ನ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕರ್ನಾಟಕದಲ್ಲಿ ಕಾವೇರಿ ತಾಯಿ ನಮ್ಮದು, ಕಾವೇರಿ ನಮ್ಮದು. ಈ ಕಾವೇರಿ ಹೋರಾಟಕ್ಕೆ ನಮಗೆ ಜಯ ಸಿಗಬೇಕು ಅಂತೇಳಿ ಭಗತ್ ಸಿಂಗ್ ಒಬ್ರು ಕ್ರಾಂತಿಕಾರಿಯಾಗಿದ್ರು. ಅವರ ಒಂದು ಆದರ್ಶಗಳನ್ನ ಇವತ್ತು ನೆನಪು ಮಾಡಿಕೊಳ್ತಾ ನಾವು ಇಲ್ಲಿ ಹೋರಾಟವನ್ನ ಸ್ಮರಣೆ ಮಾಡಿಕೊಂಡು ಈ ಹೋರಾಟಕ್ಕೆ ಜಯಶಾಲಿಯಾಗಲಿ ಅಂತೇಳಿ ಇವತ್ತು ದಿನ ನಾವು ಭಗತ್ ಸಿಂಗ್ ಅವ್ರನ್ನ ನೆನಪು ಮಾಡಿಕೊಂಡು ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಕಾವೇರಿ ಹೋರಾಟ ಸುಮಾರು ವರ್ಷಗಳಿಂದನೂ ಸಹ ನಡೀತಾ ಇದೆ. ಇದಕ್ಕೆ ಶಾಶ್ವತವಾದಂತ ಒಂದು ನ್ಯಾಯವನ್ನ ಸಿಗಬೇಕು. ಮೇಕೆದಾಟು ಯೋಜನೆ ಶೀಘ್ರವಾಗಿ ಏನು 9,000 ಕೋಟಿ ಬಜೆಟ್ನ ಮಾಡಿದ್ದಾರೆ, ಅದು ಅನುಷ್ಠಾನ ಆಗಬೇಕು. ನಮ್ಮ ನೀರಿನ ಸಮಸ್ಯೆ ನಿವಾರಣೆ ಆಗಬೇಕು ಅಂತೇಳಿ ಇವತ್ತು ಭಗತ್ ಸಿಂಗ್ ಅವರ ಒಂದು ಜನ್ಮದಿನದಲ್ಲಿ ನಾವು ಈ ಹೋರಾಟಕ್ಕೆ ರೈತರ ಪರವಾಗಿ ಮತ್ತೆ ಕರ್ನಾಟಕದ ಜನತೆ ಪರವಾಗಿ ನಾವು ಬೆಂಬಲಿಸ್ತೇವೆ. ಜೈ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಕಾವೇರಿ ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ನಮ್ಮದು, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ನಮ್ಮದು, ಕಾವೇರಿ ಹೋರಾಟಕ್ಕೆ ಜಯವಾಗಲಿ, ಕಾವೇರಿ.